ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್ ಜಾಬ್ ಜಲ. ಇವತ್ತಿನ ವಿಡಿಯೋದಲ್ಲಿ KCET ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಕರೆಕ್ಷನ್ ಮಾಡ್ಬೋದು ಅಂತ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋ ಮೊದಲು, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕೇಳ್ಕೊಳ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬೆಲ್ ಸೆಟ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಮಾಡೋ ಹೊಸ ಹೊಸ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಕರೆಕ್ಷನ್ ಡೇಟ್ ಯಾವಾಗ ಅಂತ ಹೇಳಿದ್ದೆ, ಅದೇ ರೀತಿ ಕರೆಕ್ಷನ್ನ ಹೇಗೆ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಕರೆಕ್ಷನ್ ಹೇಗೆ ಮಾಡ್ಬೋದು ಅಂತ ವಿವರಿಸ್ತಾ ಹೋಗ್ತೀನಿ. ಅದೇ ರೀತಿ ಫಾಲೋ ಮಾಡ್ತಾ ಬನ್ನಿ, ಹಾಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮೋ ಅಥವಾ ಗೂಗಲ್ನ ಓಪನ್ ಮಾಡಿಕೊಂಡು KA ಹೋಮ್ ಪೇಜ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಲಿಂಕ್ ನಿಮಗೆ ಕೆಲವರಿಗೆ ಗೊತ್ತಿರೋದಿಲ್ಲ, ಅದಕ್ಕಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು CET 2021 ಆನ್ಲೈನ್ ಅರ್ಜಿ ತಿದ್ದುಪಡಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಭ್ಯರ್ಥಿ ಲಾಗಿನ್ ಕೇಳುತ್ತೆ, ಹಾಗೂ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಹಾಕಿ ಕೆಳಗೆ ಕಾಣೋ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಲೋ ಮಾಡ್ತಾ ಬನ್ನಿ. ಲಾಗಿನ್ ಆದಮೇಲೆ ನಿಮಗೆ ಮೊದಲಿಗೆ ಜನರಲ್ ಡೀಟೇಲ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ನೀವು ಹೇಗೆ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ಮೂರು ಲೈನ್ಗಳು ಕಾಣಿಸ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಸುಮಾರು ಆಪ್ಷನ್ಗಳು ಕಾಣಲಿಕ್ಕೆ ಸಿಗುತ್ತೆ. ಮೇಲ್ಗಡೆ ನೀವು ಕಾಣ್ಬೋದು ಸಾಮಾನ್ಯ ವಿವರಗಳು ಅಂತ, ನಿಮ್ಮ ಅಪ್ಲಿಕೇಶನ್ನಲ್ಲಿ ನೀವು ಹೇಗೆ ಸಾಮಾನ್ಯ ವಿವರಗಳನ್ನು ಫಿಲ್ ಮಾಡಿರ್ತೀರೋ ಅದು ಕಾಣಲಿಕ್ಕೆ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ. ಅಲ್ಲಿ ಯಾವುದಿದ್ರು ಕರೆಕ್ಷನ್ ಮಾಡೋದಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಅದೇ ರೀತಿ ಶೈಕ್ಷಣಿಕ ವಿವರಗಳು ಕಾಣಿಸ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೈಕ್ಷಣಿಕ ವಿವರಗಳು ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿ ಯಾವುದಾದ್ರೂ ಕರೆಕ್ಷನ್ ಮಾಡೋದಿದ್ರೆ ಕರೆಕ್ಷನ್ ಮಾಡ್ಕೋಬೋದು. ಇದೇ ರೀತಿ ನೀವು ಯಾವ ಪೇಜ್ನಲ್ಲಿ ಕರೆಕ್ಷನ್ ಮಾಡಬೇಕು ಆ ಪೇಜ್ನ ಕ್ಲಿಕ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗೂ ಕೊನೆಯದಾಗಿ ನಿಮ್ಮ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಡಿಕ್ಲರೇಷನ್ ಕೊಟ್ಟುಕೊಂಡು ನಿಮ್ಮ ಅಮೌಂಟ್ನ ಪೇ ಮೊದಲೇ ಮಾಡಿದರೆ ಮತ್ತೊಮ್ಮೆ ಪೇ ಮಾಡೋ ಅವಶ್ಯಕತೆ ಇಲ್ಲ, ಹಾಗೂ ಪೇ ಮಾಡಲಿಲ್ಲ ಅಂದರೆ ಪೇ ಮಾಡಿ. ಕೊನೆಯದಾಗಿ ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ಹೇಗೆ ತೆಗಿಬೇಕು ಅಂದರೆ ಕೆಳಗೆ ಕಾಣ್ತಾ ಇರ್ಬೋದು ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು ನೀವು ಕ್ಲಿಕ್ ಟು ಹಿಯರ್ ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಹೈಪರ್ ಲಿಂಕ್ ಮೂಲಕ ಕನ್ವರ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಲಿಲ್ಲ ಆದರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.